ಹದಿನೇಳು ದಿನಗಳ ಸರ್ಕಾರ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಕೇವಲ ಹದಿನೇಳೇ ದಿನಕ್ಕೆ ಮಾರಿಕೊಂಡ ನೀತಿಗೆಟ್ಟ ಗತಿಗೆಟ್ಟ ಸುಳ್ಳನ್ನು ಹೇಳ್ತಿರುವಂತಹ ಮಾಧ್ಯಮಗಳು ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಿದ್ವು ಗ್ಯಾರಂಟಿ ಯಾವಾಗ ಗ್ಯಾರಂಟಿ ಅವಾಗ ಇನ್ಯಾವಾಗ ಗ್ಯಾರಂಟಿ ಇನ್ಯಾವಾಗ ಗ್ಯಾರಂಟಿ ಆದರೆ ಬಿ ಜೆ ಪಿ ವಿಪಕ್ಷ ನಾಯಕನನ್ನೇ ಇನ್ನೂ ನೇಮಕ ಮಾಡಿಲ್ಲ ಆಯ್ಕೆ ಆಗಿಲ್ಲ ಆ ಬಗ್ಗೆ ಯಾವ ಪುಣ್ಯಾತ್ಮನೂ ಕೂಡ ಪ್ರಶ್ನೆ ಎತ್ತಲಿಲ್ಲ ಬದಲಾಗಿ ಒಂಬತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರಲ್ಲಿ ಮೈಕಿಟ್ಟು ಪ್ರಶ್ನೆ ಕೇಳಿದಂತಹ ಒಬ್ಬ ಗಂಡಸೂ ಕೂಡ ಪತ್ರಿಕೋದ್ಯಮದಲ್ಲಿ ಇಲ್ಲ ಕೇಳೋ ಯೋಗ್ಯತೆಯು ಅವ್ರಿಗಿಲ್ಲ ಕೇಳೋದು ಇಲ್ಲ ಆರ್ ಎಸ್ ಹೇಳಿದಂತೆ ಕುಣಿತಾರೆ ನಾಚಿಕೆಗೆಟ್ಟ ಈ ಮಾಧ್ಯಮಗಳ ಜೊತೆಯಲ್ಲಿ ಬಿ ಜೆ ಪಿಗರೂ ಕೂಡ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಈ ಎರಡೂ ಯೋಜನೆಗಳ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸುಳ್ಳು ಏ ಯಾರಿಗೂ ಸಿಗಲ್ವಂತೆ ಇನ್ನೂರು ಯೂನಿಟ್ ಫ್ರೀ ಕೊಡಲ್ವಂತೆ ಎಲ್ಲ ಸುಳ್ಳು ಅಷ್ಟೆಲ್ಲ ಏಕಾಏಕಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದಾರಂತೆ ಏನು ಸಿಕ್ಕರೆ ಅಷ್ಟು ನಾಲಿಗೆ ಇದೆ ಅದಕ್ಕೆ ಮೂಳೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಳ್ಳಿನ ಮೇಲೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿವೆ ಒಂದು ಟ್ವೀಟ್ ಎಕ್ಸಾಂಪಲ್ ಕೊಡ್ತೀನಿ ಸ್ವಾಮಿ ಸಿದ್ದರಾಮಯ್ಯನವರೇ ಯಾರ ಮನೆಗೆ ಇನ್ನೂರು ಯೂನಿಟ್ ಕೊಟ್ಟಿದ್ದೀರಿ ಯಾರಿಗೆ ನಿರುದ್ಯೋಗ ಭತ್ಯೆ ಕೊಟ್ಟಿದ್ದೀರಿ ಯಾರಿಗೆ ಉಚಿತ ಪ್ರಯಾಣ ದೊರೆತಿದೆ ಯಾರಿಗೆ ಮಾಶಾಸನ ದೊರೆತಿದೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಗೃಹ ಜ್ಯೋತಿ ಸಿಕ್ಕಿದೆಯಾ ಪ್ರಿಯಾಂಕ್ ಖರ್ಗೆ ಮನೆಯವರಿಗೆ ಗೃಹಲಕ್ಷ್ಮಿ ದೊರೆ ದೊರೆತಿಲ್ಲವಂತಲ್ಲ ಈ ರೀತಿ ಒಂದು ಟ್ವೀಟ್ ಮಾಡಿ ಒಂದು ನಾಲ್ಕು ಪೇಪರ್ ಕಟಿಂಗ್ಗಳನ್ನು ಹಾಕಿದ್ದಾರೆ ನಾಚಿಕೆ ಆಗಬೇಕು ಹದಿನೇಳು ದಿನಕ್ಕೆ ಒಂದು ಕಾರ್ಯಕ್ರಮವನ್ನು ಜಾರಿ ತರೋಕ್ಕಾಗುತ್ತೆ ಒಂಬತ್ತು ವರ್ಷ ಆಗಿದೆ ಕಪ್ಪು ಹಣ ತರ್ತೀವಿ ಅಂತ ಎದೆಬಗದು ತೋರಿಸ್ಕೊಂಡು ಅವರು ಪ್ರಾಮಾಣಿಕತೆಯನ್ನು ಒಂಬತ್ತು ವರ್ಷದಲ್ಲಿ ನಾಲ್ಕಾಣಿ ಕೆಲಸವನ್ನು ಮಾಡಿಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಐದು ಪೇಸೇನೂ ಹಾಕಿಲ್ಲ ಆದಾಗ್ಯೂ ಅವ್ರ ಬಗ್ಗೆ ಮಾತಾಡೋದಕ್ಕೆ ಕನ್ನಡದ ಬಹುಪಾಲು ಮೀಡಿಯಾಗಳು ಅದರಲ್ಲಿನ ಸಂಪಾದಕರುಗಳು ದೇಶದ ಬಹುಪಾಲು ಮೀಡಿಯಾಗಳು ಅದರಲ್ಲಿನ ಸಂಪಾದಕರು ಅವರಿಗೆ ದಮ್ಮು ಇಲ್ಲ ಧೈರ್ಯನೂ ಇಲ್ಲ ತಾಕತ್ತು ಇಲ್ಲ ಫಸ್ಟ್ ಆಫ್ ಆಲ್ ಸ್ವಾಭಿಮಾನ ಇಲ್ಲ ಬದ್ಧತೆ ಇಲ್ಲ ಎಥಿಕ್ಸನ್ನು ಗಾಳಿಗೆ ತೂರಿದರೆ ಇವರು ನಾಚಿಗೆಗೆಟ್ಟವರು ನೀತಿಗೆಟ್ಟವರು ಮಾನಗೆಟ್ಟವರು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಗೃಹ ಜ್ಯೋತಿ ಯೋಜನೆಯ ವಾಸ್ತವ ಸಂಗತಿಗಳೇನು ಇಪ್ಪತ್ತಾರು ಸತ್ಯಗಳನ್ನು ಇಂಧನ ಇಲಾಖೆ ನೋಡಿದಿದೆ ಅದು ಕೂಡ ಜನರೇ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದೆ ಯಾರಿಗೆಲ್ಲ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಗೊಂದಲಗಳಿದೆ ಅಥವಾ ಏನಾಗುತ್ತೋ ಏನೋ ಅನ್ನೋ ಅನುಮಾನ ಇದೆ ನೀವು ತಪ್ಪದೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯ ತನಕ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ ಒಂದೊಂದೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಈ ಯೋಜನೆಗೆ ಅರ್ಹನೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕರ್ನಾಟಕ ರಾಜ್ಯದ ಎಲ್ಲ ಗೃಹ ಬಳಕೆ ಗ್ರಾಹಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಅನ್ನುವಂಥದ್ದು ಒಂದನೇ ಪ್ರಶ್ನೆಗೆ ಉತ್ತರ ಗೃಹ ಯೋಜನೆ ಎಂದರೇನು ಗೃಹಜ್ಯೋತಿ ಗೃಹ ಜ್ಯೋತಿ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಇದು ಕರ್ನಾಟಕದ ಪ್ರತಿ ಗೃಹ ಬಳಕೆದಾರರಿಗೆ ಇನ್ನೂರು ಯೂನಿಟ್ಗಳನ್ನು ಒಳಗೊಂಡಂತೆ ಉಚಿತ ವಿದ್ಯುತ್ ಒದಗಿಸುತ್ತದೆ ಈ ಯೋಜನೆ ಪಡೆಯಲು ನಾನು ಏನು ಮಾಡಬೇಕು ಈ ಯೋಜನೆಯನ್ನ ಪಡೆಯಲು ಪ್ರತಿ ಗೃಹ ಬಳಕೆ ಗ್ರಾಹಕರು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಇದರ ಲಿಂಕ್ ಅನ್ನ ಶೀಘ್ರದಲ್ಲಿ ಹಂಚಿಕೊಳ್ಳಲಾಗುವುದು ನೋಂದಣಿ ಜೂನ್ ಹದಿನೈದರಿಂದ ಪ್ರಾರಂಭವಾಗುತ್ತೆ ಈ ಯೋಜನೆಯನ್ನ ಯಾವಾಗಿನಿಂದ ಜಾರಿಗೆ ತರಲಾಗುತ್ತೆ ಜುಲೈ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಳಸಿದ ವಿದ್ಯುತ್ ಬಳಕೆಯನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡುವ ಬಿಲ್ಲಿಗೆ ಅನ್ವಯವಾಗುವಂತೆ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಈ ಯೋಜನೆಯನ್ನ ನಾನು ಹೇಗೆ ಮತ್ತು ಎಲ್ಲಿ ಪಡೆಯಬಹುದು ಈ ಯೋಜನೆಯನ್ನ ಪಡೆಯಲು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವುದು ಇದರ ಲಿಂಕನ್ನು ಶೀಘ್ರದಲ್ಲೇ ಒದಗಿಸಲಾಗುವುದು ನೋಂದಣಿಯ ನೋಂದಣಿಯು ಜೂನ್ ಹದಿನೈದರಿಂದ ಪ್ರಾರಂಭವಾಗುತ್ತೆ ಈ ಯೋಜನೆಯನ್ನು ಆಫ್ಲೈನ್ ಮೂಲಕ ನಾನು ಪಡೆಯಬಹುದೇ ಆನ್ಲೈನಲ್ಲಿ ಕೊಡೋಕ್ಕಾಗಲ್ಲಪ್ಪ ನಾನು ಅನಕ್ಷರಸ್ಥ ಹೌದು ಎಲ್ಲ ಗೃಹ ಬಳಕೆ ಗ್ರಾಹಕರಿಗೆ ಗ್ರಾಮವನ್ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಈ ಯೋಜನೆಯನ್ನು ಪಡೆಯಲು ಯಾವುದೆಲ್ಲ ದಾಖಲೆಗಳನ್ನು ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು ಅಂತ ನೋಡಿದ್ರೆ ಆಧಾರ್ ಸಂಖ್ಯೆ ಬಿಲ್ಲಿನಲ್ಲಿ ನಮೂದಿಸಲಾಗಿರುವ ಗ್ರಾಹಕರ ಸಂಖ್ಯೆ ಖಾತೆ ಸಂಖ್ಯೆ ಬಾಡಿಗೆ ಅಥವಾ ಭೋಗ್ಯದ ಕರಾರು ಪತ್ರ ಯಾಕಂದರೆ ಬಾಡಿಗೆ ಅಥವಾ ಭೋಗ್ಯದಾರರಾಗಿದ್ದವರು ಈ ಪತ್ರವನ್ನು ಸಲ್ಲಿಸಬೇಕು ಅಥವಾ ಸಂಬಂಧಿತ ವಿಳಾಸವನ್ನು ಸೂಚಿಸುವ ವೋಟರ್ ಐಡಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ನಾನು ಶುಲ್ಕ ಪಾವತಿಸಬೇಕೆ ಈ ಯೋಜನೆಯಡಿಯಲ್ಲಿ ಯಾವುದೇ ಶುಲ್ಕವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪಾವತಿಸಬೇಕಾಗಿರುವುದಿಲ್ಲ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ಳಿ ತಿರ್ಗ ಆಮೇಲೆ ಇದೇಳೇ ಇರಲಿಲ್ಲ ಅಂತ ತಿರುಗೊಂದ್ಸಲಿ ಬಿ ಜೆ ಪಿಗರು ಸುಳ್ಳಿನ ಕತೆ ಕಟ್ತಾರೆ ಸುಳ್ಳಿನ ಫ್ಯಾಕ್ಟ್ರಿಯಲ್ಲಿ ಹೊಸ ಕತೆಯನ್ನು ಹೆಣಿತಾರೆ ಮುಂದಿನ ಪ್ರಶ್ನೆ ನಾನು ಜೂನ್ ತಿಂಗಳ ವಿದ್ಯುತ್ ಬಿಲ್ಲನ್ನು ಪಾವತಿಸಬೇಕೇ ಹೌದು ಈ ಯೋಜನೆಯು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರ ತಿಂಗಳ ವಿದ್ಯುತ್ ಬಳಕೆಗೆ ಅನ್ವಯಿಸಲಿದ್ದು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ನಂತರದ ಮಾಪಕ ಓದುವ ದಿನಾಂಕದಿಂದ ಅನ್ವಯಿಸುತ್ತದೆ ಹಾಗಿದ್ರೆ ಜೂನ್ ಮಾತ್ರ ಕಟ್ಟಬೇಕು ಜುಲೈ ಕಟ್ಟು ಹಾಗಿಲ್ಲ ನನಗೆ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಮಾಪಕಗಳಿದ್ದರೆ ನಾನು ಈ ಯೋಜನೆಗೆ ಅರ್ಹನೆ ಇಲ್ಲ ಯಾಕಂದ್ರೆ ಪ್ರತಿ ಗ್ರಾಹಕರು ಒಂದು ಮೀಟರ್ಗೆ ಮಾತ್ರ ಯೋಜನೆಗೆ ಅರ್ಹರಾಗಿರ್ತಾರೆ ಅರ್ಜಿ ಸಲ್ಲಿಸಿದ ನಂತರ ನಾನು ಯಾವುದೇ ಸ್ವೀಕೃತಿಯನ್ನು ಪಡೆಯುತ್ತೇನೆಯೇ ಹೌದು ಸೇವಾ ಸಿಂಧುವಿನಿಂದ ಸ್ವೀ ಸ್ವೀಕೃತಿ ಸಂದೇಶವನ್ನು ನೋಂದಾಯಿತ ಗ್ರಾಹಕರಿಗೆ ಇಮೇಲ್ ಎಸ್ ಎಂ ಎಸ್ ಮೂಲಕ ಕಳುಹಿಸಲಾಗುತ್ತದೆ ನಾನು ಈಗಾಗಲೇ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೇನೆ ಯೋಜನೆಯ ಲಾಭವು ಯಾವಾಗ ನನ್ನ ಖಾತೆಗೆ ಸೇರಲು ಪ್ರಾರಂಭವಾಗುತ್ತದೆ ಜುಲೈ ಇಪ್ಪತ್ತ್ಮೂರರಲ್ಲಿ ನೀಡಿದ ಬಿಲ್ಲನ್ನು ಯೋಜನೆಯ ಲಾಭ ಇಲ್ಲದೆ ಪಾವತಿಸಬೇಕಾಗುತ್ತದೆ ಯೋಜನೆಯ ಪ್ರಯೋಜನಗಳು ಮೀಟರ್ ಓದುವ ದಿನಾಂಕದಿಂದ ಅಂದರೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಥವಾ ನಂತರ ಅನ್ವಯಿಸುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರ ಬಳಕೆಗಾಗಿ ಅಂತ ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ ನಾನು ಅಪಾರ್ಟ್ಮೆಂಟ್ ಮಾಲೀಕನಾಗಿದ್ದೇನೆ ನಾನು ಯೋಜನೆಗೆ ಅರ್ಜಿ ಸಲ್ಲಿಸಬಹುದೇ ನೀವು ಅಪಾರ್ಟ್ಮೆಂಟ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸಬಹುದು ಆದರೆ ನಿಮ್ಮದು ಮೀಟ್ರ್ ಒಂದಕ್ಕೆ ಮಾತ್ರ ಅವಕಾಶ ಸಿಗುತ್ತೆ ಹೌದು ಪ್ರತ್ಯೇಕ ವಿದ್ಯುತ್ ಮೀಟರ್ಗಳು ಲಭ್ಯವಿದ್ದರೆ ಸ್ಥಾಪಿಸಿದ್ದರೆ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸಪ್ರೇಟ್ ನಿಮಗೆ ಒಂದಿದ್ದರೆ ನಿಮಗೂ ಕೊಡ್ತಾರೆ ನಾನು ಬಾಡಿಗೆದಾರ ಬಿಲ್ ಮಾಲೀಕರ ಹೆಸರಿನಲ್ಲಿದೆ ನನಗೂ ಯೋಜನೆ ಅನ್ವಯವಾಗುವುದೇ ಹೌದು ಆಧಾರ್ ಸಂಖ್ಯೆ ಬಿಲ್ಲಿನಲ್ಲಿ ನಮೂದಿಸಲಾಗಿರುವ ಗ್ರಾಹಕರ ಸಂಖ್ಯೆ ಅಥವಾ ಖಾತೆ ಸಂಖ್ಯೆ ಬಾಡಿಗೆ ಅಥವಾ ಭೋಗ್ಯದ ಕರಾರು ಪತ್ರ ಸಲ್ಲಿಸುವುದು ಅಥವಾ ಸಂಬಂಧಿತ ವಿಳಾಸವನ್ನು ಸೂಚಿಸುವ ವೋಟರ್ ಐ ಡಿ ಸಲ್ಲಿಸಿ ಯೋಜನೆಯ ಲಾಭ ಪಡೆಯಬಹುದು ಯೋಜನೆಯ ಅಡಿಯಲ್ಲಿ ಬಾಡಿಗೆ ಅಥವಾ ಭೋಗ್ಯದಾರನಾಗಿ ನಾನು ನೋಂದಾಯಿಸಲು ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಯಾರೆಲ್ಲ ಬಾಡಿಗೆ ಇದ್ದಾರೆ ಬೋಗಿಕ್ಕಿದರೆ ಅಂಥವ್ರಿಗೆ ಬೇಕಿರೋ ಡಾಕ್ಯುಮೆಂಟ್ಸು ಬಾಡಿಗೆ ಅಥವಾ ಭೋಗ್ಯದಾರರು ವಿಳಾಸ ಪುರಾವೆಯೊಂದಿಗೆ ನೋಂದಾಯಿಸಿಕೊಳ್ಳಬಹುದು ಸದರಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಆಧಾರ್ ಜೊತೆಗೆ ಬಾಡಿಗೆ ಅಥವಾ ಭೋಗ್ಯದ ಕರಾರು ಪತ್ರವನ್ನು ಸಲ್ಲಿಸುವುದು ನಾನು ಎರಡು ತಿಂಗಳ ಹಿಂದೆ ಮನೆಯನ್ನು ಬದಲಾಯಿಸಿದ್ದೇನೆ ನನಗೆ ಲಾಭ ಸಿಗುತ್ತದೆಯೇ ಹೌದು ಹೊಸ ಸಂಪರ್ಕಕ್ಕಾಗಿ ನಿಯಮಾವಳಿಗಳನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ನಾನು ಅಂಗಡಿಯ ಮಾಲೀಕರಾಗಿದ್ದೇನೆ ನಾನು ಸಹ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಜಿ ಸಲ್ಲಿಸಬಹುದೇ ಇಲ್ಲ ಇದು ಕೇವಲ ಗೃಹ ಬಳಕೆದಾರರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತೆ ನೀವು ಅಂಗಡಿ ಮಾಲೀಕರಾಗಿರ್ರಿ ಅರೆ ನಿಮ್ಮ ಮನೆಗೆ ಫ್ರೀಯಾಗಿ ಕರೆಂಟ್ ಸಿಗುತ್ತೆ ವಿನಃ ನಿಮ್ಮ ಅಂಗಡಿಗೆ ಸಿಗೋದಿಲ್ಲ ನಾನು ಎಷ್ಟು ಉಚಿತ ಯೂನಿಟ್ ವಿದ್ಯುತ್ಗೆ ಅರ್ಹನಾಗಿದ್ದೇನೆ ತಿಂಗಳಿಗೆ ಇನ್ನೂರು ಯೂನಿಟ್ಗಳಿಗೆ ನಾನು ಅರ್ಹನೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸರಾಸರಿ ವಿದ್ಯುತ್ ಬಳಕೆ ಪ್ಲಸ್ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚಳ ಅಂದರೆ ಎರಡೂ ಸೇರಿಸಿದರೆ ಒಟ್ಟು ಇನ್ನೂರು ಯೂನಿಟ್ಗಳಿಗಿಂತ ಒಳಗಿರಬೇಕು ಸರಾಸರಿ ಬಳಕೆಯ ಆಧಾರದ ಮೇಲೆ ಲಾಭವನ್ನು ಲೆಕ್ಕೀಕರಿಸಲಾಗುವುದು ಅಂತ ಹೇಳಿದ್ದಾರೆ ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆಯನ್ನು ನಾನು ಎಲ್ಲಿ ಹುಡುಕಬೇಕು ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆಯು ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಲಭ್ಯವಿರುತ್ತದೆ ಇನ್ನು ಈ ಯೋಜನೆಯನ್ನು ಪಡೆಯಲು ಖಾತೆ ಸಂಖ್ಯೆಯೊಂದಿಗೆ ಆಧಾರನ್ನು ಲಿಂಕ್ ಮಾಡುವುದು ಕಡ್ಡಾಯವೇ ಹೌದು ಗ್ರಾಹಕ ಸಂಖ್ಯೆ ಅಥವಾ ಖಾತೆ ಸಂಖ್ಯೆಯೊಂದಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ನನ್ನ ಆಧಾರ್ ಕರ್ನಾಟಕದ ಹೊರಗೆ ನೋಂದಾಯಿಸಲ್ಪಟ್ಟಿದೆ ನಾನು ಈ ಯೋಜನೆ ಪಡೆಯಲು ಅರ್ಹನಾಗುತ್ತೇನೆಯೇ ಹೌದು ನೀವು ಕರ್ನಾಟಕದ ವಿಳಾಸ ಪುರಾವೆಯೊಂದಿಗೆ ಕರ್ನಾಟಕದಲ್ಲಿ ಎಲ್ಲಿಯಾದರೂ ವಾಸಿಸುತ್ತಿದ್ದರೆ ನೀವು ಯೋಜನೆಗೆ ಅರ್ಹರಾಗಿದ್ದೀರಿ ನಾನು ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದ್ದರೆ ನಾನು ಈ ಯೋಜನೆಗೆ ಅರ್ಹನೆ ಹೌದು ಆದರೆ ಜೂನ್ ಮೂವತ್ತರವರೆಗಿನ ವಿದ್ಯುತ್ ಬಾಕಿಯನ್ನು ಮೂರು ತಿಂಗಳೊಳಗೆ ಪಾವತಿಸಬೇಕು ಪಾವತಿಸದಿದ್ದರೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು ವಿದ್ಯುತ್ ಬಿಲ್ ನನ್ನ ದಿವಂಗತ ತಂದೆಯ ಹೆಸರಿನಲ್ಲಿದೆ ಇದಕ್ಕಾಗಿ ನಾನು ಹೇಗೆ ಅರ್ಜಿ ಸಲ್ಲಿಸಬಹುದು ವಿದ್ಯುತ್ ಸಂಪರ್ಕವನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಬೇಕು ಮತ್ತು ತದನಂತರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಹೆಸರಿನ ಬದಲಾವಣೆಯನ್ನು ಎಲ್ಲ ಉಪವಿಭಾಗಗಳಲ್ಲಿನ ಜನಸ್ನೇಹಿ ವಿದ್ಯುತ್ ಸೇವಾ ಕೌಂಟರ್ಗಳಲ್ಲಿ ಮಾಡಲಾಗುತ್ತದೆ ಇನ್ನು ಒಂದು ವೇಳೆ ನಾನು ಈ ಯೋಜನೆಯ ಫಲಾನುಭವಿಯಾಗಿ ನನಗೆ ನಿಗದಿಪಡಿಸಿರುವ ವಿಜ್ ಉಚಿತ ವಿದ್ಯುತ್ಗಿಂತ ಜಾಸ್ತಿ ಯೂನಿಟ್ ಬಳಸಿದ್ರೆ ನಾನು ಆ ಹೆಚ್ಚಿನ ಯೂನಿಟ್ಗಳಿಗೆ ಪಾವತಿಸಬೇಕಾಗುತ್ತದೆ ಎಂಬುದು ನನಗೆ ತಿಳಿದಿದೆ ಆದರೆ ಆ ಹೆಚ್ಚಿನ ಯೂನಿಟ್ ಬಳಕೆಯ ಬಿಲ್ಲನ್ನು ಪಾವತಿಸ ಪಾವತಿಸದಿದ್ದರೆ ನನ್ನನ್ನು ಈ ಯೋಜನೆಯಿಂದ ಅನರ್ಹಗೊಳಿಸಲಾಗುವುದೇ ಇಲ್ಲ ಬಾಕಿ ಪಾವತಿಸದಿದ್ದರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುವುದು ಬಾಕಿಯನ್ನು ಪಾವತಿಸಿದ ನಂತರ ಪುನಃ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು ಎಷ್ಟು ಯೂನಿಟ್ ಇನ್ನೂರು ಯೂನಿಟ್ ಇದೆ ಆ ಯೂನಿಟ್ಗಿಂತ ಜಾಸ್ತಿ ಹೆಚ್ಚಾದಾಗ ನಾವೇನಾದರೂ ಪೂರ್ತಿ ಬಿಲ್ಲನ್ನು ಅಂದರೆ ಪೂರ್ತಿ ಎಷ್ಟು ಬಂದಿರುತ್ತೋ ಅಷ್ಟು ಕಟ್ಟೋಕಾಗದಿದ್ರೆ ಏನು ಮಾಡ್ತಾರೆ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡ್ತಾರೆ ನಾವು ಯಾವಾಗ ಬಿಲ್ ಕಟ್ತೀವಿ ಆವಾಗ ಮತ್ತೆ ನಮಗೆ ಈ ಯೋಜನೆಯ ಲಾಭ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳಿದ್ದಾರೆ ನನ್ನ ಮಾಸಿಕ ಬಳಕೆಯು ಇನ್ನೂರು ಯೂನಿಟ್ಗಳಿಗಿಂತ ಹೆಚ್ಚಿದ್ದರೆ ಸಂಪೂರ್ಣ ಬಿಲ್ ಮೊತ್ತವನ್ನು ಪಾವತಿಸಬೇಕೇ ಹೌದು ಆ ನಿರ್ದಿಷ್ಟ ತಿಂಗಳಿಗೆ ಮಾತ್ರ ನೀವು ಸಂಪೂರ್ಣ ಬಿಲ್ ಮೊತ್ತವನ್ನು ಪಾವತಿಸಬೇಕಾಗುತ್ತೆ ಆ ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ನೀವು ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬಂದಿದ್ದರೆ ಮಾತ್ರ ನೀವು ಬಿಲ್ ಪಾವತಿಸಬೇಕು ಇನ್ನುಳಿದ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಆದರೆ ಅದೇನು ಸಮಸ್ಯೆ ಆಗೋಲ್ಲ ಇನ್ನೂರು ಯೂನಿಟ್ಗಿಂತ ಒಳಗಿರಬೇಕು ಬಹುಮುಖ್ಯವಾಗಿ ನನ್ನ ನೋಡಿ ಕಡೆಯದ್ದು ಇನ್ನೊಂದು ಬಹುಮುಖ್ಯ ಸಂಗತಿ ನನ್ನ ವಿದ್ಯುತ್ ಬಳಕೆಯು ಉಚಿತ ಯೂನಿಟ್ಗಳಿಗಿಂತ ಕಡಿಮೆ ಇದ್ದರೆ ಬಿಲ್ ಮೊತ್ತ ಏನಾಗುತ್ತದೆ ವಿದ್ಯುತ್ ಬಳಕೆಯು ಅರ್ಹ ಯೂನಿಟ್ಗಳಿಗಿಂತ ಕಡಿಮೆ ಇದ್ದರೆ ನೀವು ಶೂನ್ಯ ಬಿಲ್ ಪಡೆಯುತ್ತೀರಿ ಇಷ್ಟೆಲ್ಲವನ್ನು ಇಂಧನ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಅಧಿಕೃತವಾಗಿ ಹೇಳಿದೆ ಇನ್ನು ಮೇಲೆ ವಾಟ್ಸಪ್ ಯೂನಿವರ್ಸಿಟಿಯ ಈ ವಿದ್ಯಾರ್ಥಿಗಳು ದಟ್ಟ ದರಿದ್ರ ಮೂಢ ವಿದ್ಯಾರ್ಥಿಗಳು ಮೂರ್ಖ ವಿದ್ಯಾರ್ಥಿಗಳು ಶತಮೂರ್ಖ ಲೆಕ್ಚರರ್ಗಳು ಮಹಾಮೂರ್ಖ ಪ್ರೊಫೆಸರ್ಗಳು ಅತಿ ಮಹಾಮೂರ್ಖ ಕುಲಸಚಿವರುಗಳು ಇಂಥವ್ರು ಏನಾದರೂ ಸುಳ್ಳು ಸುಳ್ಳು ಹಾಕಿದ್ರೆ ಅವ್ರು ಕಪಾಳು ಕೊಡಿಯೋ ರೀತಿಯಲ್ಲಿ ಈ ವಿಡಿಯೋವನ್ನು ತೋರಿಸಿ ಗೃಹಜ್ಯೋತಿ ಯೋಜನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಒತ್ತಿ